ಹಾಯ್ ನಮಸ್ಕಾರ ಇವತ್ತು ಮೂರನೇ ಭಾಗ ಮೈಸೂರು ವಿಭಾಗ ನೋಡೋಣ ಮೂರನೇ ವಿಭಾಗ ಇದು ಮತ್ತು ನಾವು ಇದುವರೆಗೂ ಏನು ನಮ್ಮ ಕರ್ನಾಟಕ ಮತ್ತು ಭಾರತ ಅದರಲ್ಲಿ ಒಂದು ಬೆಂಗಳೂರು ವಿಭಾಗ ನೋಡಿದ್ದೀವಿ ಇವಾಗ ಮೈಸೂರು ವಿಭಾಗ ಏನು ಅಂತ ನೋಡೋಣ ನಮ್ಮ ಹಾಡಿನ ಮತ್ತೊಂದು ನಡೆದ ಇವಾಗ ಮೈಸೂರು ಸೊ ಅದರಲ್ಲಿ ಆರಂಭದಲ್ಲಿ ಒಳ ರಾಜಧಾನಿಯಾಗಿತ್ತು ಈ ಇದರಲ್ಲಿ ಎಂಟು ಜಿಲ್ಲೆಗಳಿದ್ದಾವೆ ಮೈಸೂರು ಮಂಡ್ಯ ಹಾಸನ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಮತ್ತು ಕೊಡಗು ಇಲ್ಲಿ ಆಡಳಿತ ಕೇಂದ್ರ ಮೈಸೂರು ಈ ಭಾಗದಾಗ ನದಿಗಳು ಮತ್ತಂದ್ರೆ ವಿಶೇಷವಾಗಿ ಜಲಪಾತಗಳು ಅರಣ್ಯ ವನ್ಯ ಮೃಗಗಳಿಗೆ ಕಾಫಿ ತೋಟಗಳಿಗೆ ಕರಾವಳಿಗೆ ಎಲ್ಲದಕ್ಕೂ ಪ್ರಸಿದ್ಧಿ ಇದು ಒನ್ ಬೈ ಒನ್ ನೋಡೋಣ ವೆರಿ ಇಂಪಾರ್ಟೆಂಟ್ ಮ್ಯಾಕ್ಸಿಮಮ್ ಕ್ವಶನ್ಸ್ ರೈಸ್ ಆಗ್ತವೆ ಸೊ ಫಸ್ಟಿಲ್ಲಿ ಇದನ್ನು ಗುರುತಿಸೋದು ಹೇಗೆ ಅಂತಂದ್ರೆ ಉಡುಪಿಯಿಂದ ಸ್ಟಾರ್ಟ್ ಮಾಡಿ ನೀವು ಅಪ್ರು ಚಾಮರಾಜನಗರ ಇಲ್ಲಿ ಕೆರಳ ಆಗುತ್ತೆ ಸೊ ಇವೆರಡು ಕೋಸ್ಟಲ್ಲಿ ಉಡುಪಿ ದಕ್ಷಿಣ ಕನ್ನಡ ಆಮೇಲೆ ಕೊಡಗು ಹಂಗೆ ಮೈಸೂರು ಚಾಮರಾಜನಗರ ಇದರ ನಂತರ ಮೇಲೆ ಒಂದು ಮೂರು ಚಿಕ್ಕಮಂಗ್ಳೂರು ಹಾಸನ ಮಂಡ್ಯ ಓಕೆ ಇಲ್ಲಿ ಶಿವಮೊಗ್ಗ ಬರುತ್ತೆ ಸೊ ಅದು ಶಿವಮೊಗ್ಗ ಕಡೆ ಬೆಂಗಳೂರು ಭಾಗ ಹೋಗುತ್ತೆ ದಾವಣಗೆರೆ ತುಮಕೂರು ಇವೆಲ್ಲ ಬೆಂಗಳೂರು ಹೋಗುತ್ತೆ ಆ ಕಡೆ ಸೊ ಈ ಥರ ಒಂದು ಮೈಂಡ ಇದು ಮಾಡಿಕೊಂಡು ನೆನ್ಪಿಟ್ಕೊಳ್ಬೋದು ಮೈಸೂರಿನ ಇತಿಹಾಸ ನೋಡೋದಾದರೆ ಗಂಗರ ಕಾಲದಲ್ಲಿ ಮೈಸೂರು ಇತ್ತು ಸೊ ಆವಾಗ ಕೂಡ ಗಂಗರ ಆಳ್ವಿಕೆ ಮಾಡ್ತಾಯಿದ್ರು ಆಮೇಲೆ ಹೊಯ್ಸಳರು ಚೋಳರು ವಿಜಯನಗರ ದಿನ ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆ ಮಾಡಿದ್ದಾರೆ ಮೈಸೂರು ಶತಮಾನಗಳು ಒಡೆಯರು ಬಂದ ನಂತರ ಒಡೆಯರ ಕಾಲದಲ್ಲಿ ಅನೇಕ ಕೆಲಸಗಳಾಗ್ತವೆ ಮತ್ತು ಅನೇಕ ಯುದ್ಧಗಳು ನಡೀತವೆ ಅಪ್ ಟು ನಮ್ಮ ಭಾರತದ ವಿಲೀನ ಆಗೋವರೆಗೂ ಮೈಸೂರು ಒಡೆಯರ್ ಆಳ್ವಿಕೆ ಇರುತ್ತೆ ಅದ್ರ ಮಧ್ಯದಲ್ಲಿ ಹದಿನೆಂಟುನೂರ ಮೂವತ್ತೊಂದಕ್ಕೆ ಮತ್ತೆ ಬ್ರಿಟಿಷರು ತಗೊಳ್ತಾರೆ ಗವರ್ನರ್ಸ್ಗಳು ಬರ್ತಾರೆ ಕೆಲವೊಬ್ಬರು ಕಮಿಷನ್ಗಳು ಆಳ್ವಿಕೆ ಆಗುತ್ತಲ್ಲಿ ಆಮೇಲೆ ಮತ್ತೆ ವಾಪಸ್ ಬಂದ ತಕ್ಷಣ ಅಲ್ಲಿ ದಿವಾನರು ಬರ್ತಾರೆ ಕೆ ಶಶಧ್ರಯ್ಯರವರು ಪಿ ಎನ್ ಕೃಷ್ಣಮೂರ್ತಿ ಆಗಿರ್ಬೋದು ಪಿ ವಿ ಆಗಿರ್ಬೋದು ಟಿ ಆನಂದರವ್ ಮುಖ್ಯವಾಗಿ ಎಮ್ ವಿಶ್ವೇಶ್ವರಯ್ಯ ಅವರು ಕಾಂತರಾಜ ಅವರು ಈ ಥರ ಒಂದು ಏಳು ಜನ ದಿವಾನರು ಕೂಡ ಅಲ್ಲಿ ಬರ್ತಾರೆ ಸೊ ಅದ್ರ ಮಧ್ಯ ಮತ್ತೆ ಇಲ್ಲಿ ಹದಿನೇಳನೂರ ಶತಮಾನದಲ್ಲಿ ಯಾರು ಟಿಪ್ಪು ಮತ್ತು ಅವರ ತಂದೆ ಅವರು ಆಳ್ವಿಕೆ ಮಾಡ್ತಾರೆ ಇಲ್ಲಿ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನ ಇದೆಲ್ಲ ಇತಿಹಾಸ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅದೇ ಟಿಪ್ಪು ಮರಣ ನಂತರ ಮತ್ತು ಅವರು ವಾಪಾಸ್ ಬ್ರಿಟಿಷರಿಗೆ ಬರ್ತಾರೆ ಮೂವತ್ತೊಂದಕ್ಕೆ ಅವರು ವಶಕ್ಕೆ ತೊಗೊಂಡ್ಬಿಡ್ತಾರೆ ಅದಕ್ಕೆ ಎಂಬತ್ತೊಂದುವರೆಗೂ ತೊಗೋತಾರೆ ಆಮೇಲೆ ಮತ್ತು ಇಪ್ಪತ್ತು ಶತಮಾನ ಆದಮೇಲೆ ಮತ್ತು ನಾಲ್ವಿಕೃಷ್ಣ ಕೃಷ್ಣ ವೀಡಿಯೋ ಆಳಿತಕ್ಕೆ ಅನೇಕ ಜನ ಪರಕಾರಗಳಾಗ್ತವೆ ಶಿಕ್ಷಣ ಸಂಸ್ಕೃತಿ ನೀರಾವರಿ ಭಾಳ ಆಗ್ತವೆ ವಿಶ್ವೇಶ್ವರಯ್ಯ ಅವರು ಮಸ್ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿ ಮೈಸೂರು ಅಪೂರ್ವಶಸ್ಕ ಪಡಿತಾವಾಗ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಏಳಕ್ಕೆ ಸ್ವಾತಂತ್ರ್ಯ ಬಂದಾಗ ಗಣರಾಜ್ಯದಾಗ ವಿಲೀನ ಆಗ್ತದೆ ಸೊ ಇದು ಇತಿಹಾಸ ನಲ್ವ ಕೃಷ್ಣರಾಜರು ಮಿರ್ಜಾ ಇಸ್ಮಾಯಿಲ್ ಅವರು ವಿಶ್ವೇಶ್ವರಯ್ಯ ಅವರು ಸೊ ಇವರು ದಿವಾನರ ಒಂಬ ಯುವ ದಿವಾನರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಇವತ್ತು ಈ ವಿಭಾಗದ ಮುಖ್ಯ ಪ್ರಾಮುಖ್ಯತೆ ಏನಿದೆ ಅಂತ ನಾವು ನೋಡೋಣ ರಾಜಮಂತ್ರ ಅಳ್ವಿಕೆ ಮಾಡಿದ್ದಂತೂ ಅದು ಇದೆ ಕೊಡಗು ಪ್ರದೇಶದಲ್ಲಿ ಅನೇಕ ರಾಜಮಂತ್ರಗಳು ಅಡಿಕೆ ಮಾಡಿದ್ದವು ಅದರಾಗ ಸ್ಪೆಷಲಿ ನಾನು ಹೈಲೈಟ್ ಮಾಡ್ತೀನಿ ಅಂತ ನೆನ್ಪಿಟ್ಕೋರಿ ಹಾಲೇರಿ ಮನೆತನ ಹದಿನೇಳನೇ ಶತಮಾನದಾಗ ತನ್ನ ಆಳ್ವಿಕೆ ಸ್ಥಾಪಿಸಿತ್ತು ಕೊಡಗು ಹಾಲಿಯರಿ ಮನೆತನ ಇಂಪಾರ್ಟೆಂಟ್ ನೆನ್ಪು ಮಾಡ್ಕೊರಿ ಅದು ಓಕೆ ಅಲ್ಲಿ ದೊಡ್ಡ ವೀರಪ್ಪ ಅವ್ರ ರಾಜ ಚಿಕ್ಕ ವೀರಪ್ಪ ಕೊನೆಯ ಸರ್ ದುರ್ಬಲ ಅದೆಲ್ಲ ಹಂಗೆ ಹೇಳ್ತಾರೆ ಅವರು ಬಟ್ ಅದು ಏನೋ ಕಾರಣ ಅಲ್ಲಿ ವಶಕ್ಕೆ ತಗೊಳ್ಕೋತಾರೆ ಸ್ವಾತಂತ್ರ್ಯ ನಂತರ ಕೊಡಗು ಪ್ರದೇಶಕ್ಕೆ ಪ್ರತ್ಯೇಕ ರಾಜ್ಯವಾಗಿತ್ತು ಕೊಡಗು ಐ ಥಿಂಕ್ ಅಂತೇನೋ ಆಗಿತ್ತು ಅದು ಮತ್ತು ಐವತ್ತಾರದಾಗ ಅದು ಕರ್ನಾಟಕ ವಿಲೀನಗೊಳ್ತದೆ ಕೆಳದಿ ಸಂಸ್ಥಾನ ಇಲ್ಲಿ ಮತ್ತೊಂದು ರಾಜ ಮಂಥನ ಆಗಿತ್ತು ಕರ್ನಾಟಕದ ಕರಾವಳಿ ಪ್ರದೇಶ ಮಂಗಳೂರಿನಾಗೂ ಕೆಲವು ರಾಜಮಂಥನಗಳದವು ಎಲ್ಲಿ ಇತಿಹಾಸದ ಬುಕ್ಕನಲ್ಲಿ ಸಿಗಲ್ಲವು ಅವು ಸಮಗ್ರ ಕರ್ನಾಟಕ ಇತಿಹಾಸ ಅವೆಲ್ಲ ದೊಡ್ಡ ದೊಡ್ಡ ಪುಸ್ತಕ ಇದ್ದಾವೆ ಅವು ಡಾಕ್ಟರ್ ಕೆ ಸದಾಶಿವ ಅವ್ರದೆಲ್ಲ ಅಲ್ಲಿ ಸಿಗ್ತಾವೆ ನಮ್ಮ ಡಿಟೇಲ್ ಡಿಟೇಲ್ ಆಗಿ ಕರ್ನಾಟಕ ಕರಾವಳಿ ಪ್ರದೇಶವನ್ನು ತುಳುನಾಡು ಎಂದು ಕರಿತಿದ್ರು ಹೌದು ಅಲ್ಲಿ ತುಳು ಭಾಷೆ ಇದೆ ಹಾಗಾಗಿ ಕರಿಬಹುದು ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ಒಳಗೊಂಡ ತುಳುನಾಡಿನಲ್ಲಿ ಏಳು ಶತಮಾನದಿಂದ ಹದಿನಾಲ್ಕು ಶತಮಾನವರೆಗೆ ಅಳಪ್ಪು ಮನೆತನ ಒಂದು ಹಾಲೇರಿ ಮಂಗಳೂರು ಇದು ಇದು ಅಳಪು ಇದು ಮಂಗಳೂರು ಅದು ಕೊಡಗು ಇಂಪಾರ್ಟೆಂಟ್ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಉದ್ಯಾವರ ಮಂಗಲೋಪುರ ಹುಂಚ ಮತ್ತು ಬನವಾಸಿಗಳು ಅಳುಪರ ರಾಜಧಾನಿಯಾಗಿದ್ದವು ತಮಿಳುನಾಡಿನ ಅನೇಕ ಪಾಳೆಗಾರು ಆಡಳಿತ ನಡೆಸಿದರು ತುಳುನಾಡಿನಲ್ಲಿ ಸಾರಿ ತುಳುನಾಡಿನಲ್ಲಿ ಅದರಲ್ಲಿ ಪ್ರಸಿದ್ಧವಾಗಿದೆ ಅಂದರೆ ಕುತ್ತಿಗೆಯ ಚೌಟರು ಬಂಟವಾ ಬಂಟವಾಡಿಯ ಬಂಕರು ಕಾರ್ಕಳದ ಭೈರವ ಕಾಸರಗೋಡಿನ ಕುಂಬಳೆ ಅರಸರು ಸೊ ಹೀಗೆ ಸಣ್ಣ ಸಣ್ಣ ಮ ಮನೆತನಗಳಾಗಿರ್ಬೋದು ಅವರೆಲ್ಲ ಆಳ್ವಿಕೆ ಮಾಡಿದ್ದಾರೆ ಈ ಚೌಟರು ಅಂತ ಒಂದು ಇಲ್ಲಿ ಒಬ್ಬರು ಪ್ರಸಿದ್ಧ ಮಹಾರಾಣಿ ಇರ್ತಾರೆ ಅವ್ರ ಹೆಸರೇನು ಅಂತ ಕಮೆಂಟ್ ಮಾಡಿ ನನಗೆ ಓಕೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೇಂದ್ರ ಅಂತ ಕರೋರು ಇವಾಗಲೂ ನಮ್ಮ ಕೇಂದ್ರ ಅಂತಲೇ ಕರೀತಾರೆ ನಮ್ಮದಕ್ಕೆ ಎಂಬತ್ತೊಂದರಲ್ಲಿ ವಶಪಡಿಸ್ಕೋತಾರೆ ಆ ಪ್ರದೇಶಕ್ಕೆ ಕರಾವಳಿ ಮತ್ತು ಅರೋದರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಿಂದ ಎರಡು ರಾಜ್ಯ ವಿಭಜನೆ ಮಾಡ್ತಾರೆ ಆವಾಗಲೇ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆ ವಿಭಜಿಸಿ ಹತ್ತೊಂಬತ್ತು ನೂರ ತೊಂಬತ್ತೇಳರದಾಗ ಉಡುಪಿ ಆಗ್ತದೆ ಉತ್ತರ ಮತ್ತು ದಕ್ಷಿಣ ಕನ್ನಡ ಅಂಥೇಳಿ ಆವಾಗಲೇ ಅವರು ಬ್ರಿಟಿಷರು ಹದಿನೆಂಟುನೂರ ಅರವತ್ತಕ್ಕೆ ಮಾಡಿದ್ದು ಉಂಟು ಈಗ ಪ್ರಾಕೃತಿಕ ಸಂಪನ್ಮೂಲ ಅಲ್ಲಿ ಕಾಡಿದೆ ಖನಿಜ ಸಂಪತ್ತುಗಳಿವೆ ಹಾಗೆ ಸುಮಾರು ಇದೆ ಮುಖ್ಯವಾಗಿ ನಮ್ಮ ನಾವಲ್ಲಿ ನೋಡಬೇಕಾಗಿರೋದು ನದಿ ಮೋಸ್ಟ್ ಇಂಪಾರ್ಟೆಂಟ್ ಕೊಡಗು ದಕ್ಷಿಣ ಕನ್ನಡ ಮೈಸೂರು ಚಿಕ್ಕಮಗಳೂರು ಮುಂತಾದ ಜಿಲ್ಲೆಗಳಲ್ಲಿ ವಿವಿಧ ಬಗೆಯ ಅರಣ್ಯ ತೇಗ ಶ್ರೀಗಂಧ ಹೊಂಗೆ ಈ ಥರ ಎಲ್ಲ ಬೆಳೆಗಳಿದಾವೆ ಇನ್ನು ನದಿಗಳು ತುಂಬ ಹರಿತಾವಂದಮೇಲೆ ಜಯಂತುಪ್ಪ ಮೇಣ ಎಲ್ಲ ಇಂಪಾರ್ಟೆಂಟ್ ಅಲ್ಲಿ ಅನೇಕ ದೊಡ್ಡ ಸಣ್ಣ ಪರ್ವತಗಳು ಹೊಂದಿವೆ ಅವುಗಳಲ್ಲಿ ಸುಬ್ರಹ್ಮಣ್ಯ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮಲಯ ಮಹದೇಶ್ವರ ಬೆಟ್ಟ ಬಿಳಿಗಿರಂಗನ ಬೆಟ್ಟ ಮುಳ್ಳಯ್ಯನಗಿರಿ ದೊಡ್ಡದು ಕೆಮ್ಮನಗುಂಡಿ ಚಾಮುಂಡಿ ಬೆಟ್ಟ ಶ್ರವಣ ಬೆಳಗುವಾದ ಚಂದ್ರಗಿರಿ ಇಂದ್ರಗಿರಿ ಮುಂತಾದ ಬೆಟ್ಟಗಳಲ್ಲಿ ಕಂಡು ಬರ್ತಾವೆ ಓಕೆ ದಟ್ಟವಾದ ಅರಣ್ಯಗಳಿಗೆ ಹೆಸರುವಾಸಿ ಅದರದು ಮೈಸೂರು ವಿಭಾಗದ ಜೀವಯೋಧ್ಯಕ್ಕೂ ಹೆಸರುವಾಸಿಯಾಗಿದೆ ಅಲ್ಲಿ ಹುಲಿ ಚಿರತೆ ಕಾಡನೆ ಜಿಂಕೆ ನರಿ ಕಾಡಮೆ ವಿವಿಧ ಬಗೆಯ ಹಾವುಗಳು ಮುಂತಾದ ವನ್ಯ ಮೃಗಗಳಲ್ಲಿ ಕಂಡು ಬರ್ತಾವೆ ಓಕೆ ಮಂಡ್ಯ ಜಿಲ್ಲೆಯ ಬನ್ನೂರು ಉತ್ತಮ ತಳಿ ಟಗರುಗಳಿಗೆ ಹೆಸರುವಾಸಿಯಾಗಿದೆ ಬನ್ನೂರು ಟಗರು ಅಂತ ಕರೀತಾರೆ ಕೆಲವೊಂದು ಕನ್ನಡ ಫಿಲ್ಮ್ನೆಲ್ಲ ಯೂಸ್ ಮಾಡಿದ್ದಾರೆ ಪ್ರಸಿದ್ಧ ನದಿಗಳು ನೋಡಿರಿ ನದಿಗಳು ಭಾಳ ಇಂಪಾರ್ಟೆಂಟ್ ಇಲ್ಲಿ ನಾವು ಯಾವಾಗಲೂ ನದಿಗಳನ್ನ ನೆಗ್ಲೆಟ್ ಮಾಡೋಂಗಿಲ್ಲ ಅದರ ಉಪನದಿಗಳು ನದಿಗಳು ಈ ಥರ ಈ ಭಾಗದಲ್ಲಿ ಪ್ರಸಿದ್ಧ ನದಿಗಳು ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರೆ ವೇದಾವತಿ ಕಪಿಲ ಯಗಚಿ ಗಂಗೊಳ್ಳಿ ಮುಂತಾದವುಗಳು ಓಕೆ ಇವು ಇವುದ್ರ ಉಪನದಿಗಳು ಒಂದು ನದಿಗಳು ಅಂತ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ ಈಗ ಏನು ಸಿಲೆಬಸ್ಸಲ್ಲಿದೆ ಅದೇ ಥರ ಹೋಗ್ತಾಯಿದ್ದೀನಿ ಇಲ್ಲಿ ಅನೇಕ ಪ್ರಸಿದ್ಧ ಜಲಪಾತಗಳಿವೆ ಗಗನಚುಕ್ಕಿ ಭರಚುಕ್ಕಿ ಹಬ್ಬೆ ಜಲಪಾತ ಇರ್ಪು ಜಲಪಾತ ಹೆಬ್ಬ ಇನ್ನು ಮುಂತಾದವುಗಳದಾವಲ್ಲಿ ಮೈಸೂರು ವಿಭಾಗ ಜಿಲ್ಲೆಗಳಲ್ಲಿ ದೊರೆಯುವ ಮುಖ್ಯ ಖನಿಜಗಳು ಬಾಕ್ಸೈಟ್ ಫೆಲ್ಸೈಟ್ ಇನ್ನೊಂದು ಗೊತ್ತಾಯ್ ಫೆಲ್ಸೈಟು ಇಡೀ ಭಾರತದಲ್ಲಿ ಮೈಸೂರು ಬಿಟ್ಟು ಬೇರೆ ಎಲ್ಲೂ ಸಿಗೋಲ್ಲ ಕ್ರೋಮೈಟ್ ಸುಣ್ಣದ ಕಲ್ಲು ಗ್ರಾನೈಟ್ ಮ್ಯಾಗ್ನೀನ್ ಮುಂತಾದವುಗಳು ಇಲ್ಲಿ ಹೇಳ್ತಾನೆ ನಮ್ಮ ದೇಶದಲ್ಲಿ ಫೆಲ್ಸೈಟ್ ಅದಿರು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ದೊರೆಯುತ್ತೆ ಸೊ ಬೆಂಗಳೂರು ವಿಭಾಗದಾಗ ಒಂದು ಹೇಳಿದ್ದೆ ನಾನು ಯುರೇನಿಯಂ ಸಿಗ್ತದ ಎಲ್ಲಿ ಚಿತ್ರದುರ್ಗದ ಯುರೇನಿಯಂ ನಿಕ್ಷೇಪದ ದೊಡ್ಡದಂತೇಳಿ ಸೊ ಹಾಗೆ ಫೆಲ್ ಸೈಟ್ ಮೈಸೂರು ಬಿಟ್ಟು ಬೇರೆ ಬೇರೆ ಕಡೆಯಲ್ಲಿ ಸಿಗೋಲ್ಲ ಭಾರತದೊಳಗೆ ಓಕೆ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಇಲ್ಲಿ ಮೀನುಗಾರಿಕೆ ನಡಿತದ ಇಲ್ಲಿ ಮೀನುಗಳಿಗೆ ರಫ್ತು ಕೂಡ ಮಾಡ್ತಾರೆ ಹೊರಗೆ ಅದು ಎಷ್ಟೋ ಮೀನುಗಾರಿಕೆ ಅದು ಇದಾಗ್ಬಿಟ್ಟದ ಮತ್ತು ಕೊಡಗು ಪ್ರದೇಶದಾಗ ಮರಗಳ ದಿಮ್ಮಿಗಳಿಂದ ಮಾರಾಟ ಆಗಿ ಅಲ್ಲಿ ಕೂಡ ಅದು ಕೆಲಸ ಆಗಿದೆ ಅಂತ ಹೇಳ್ತಾರೆ ಅರಣ್ಯಗಳು ವನ್ಯಮೃಗಗಳು ರಾಷ್ಟ್ರೀಯ ಉದ್ಯಾನಗಳು ನಾವು ನೋಡಿದ್ವಿ ಶಿವಮೊಗ್ಗದಾಗ ನಾಲ್ಕು ಇದ್ದು ಅಲ್ಲಿ ಪ್ರಾಣಿಗೆ ಇವು ವನ್ಯಧಾಮಗಳಾಗಿರ್ಬೋದು ಈ ಥರ ಸೊ ಮೈಸೂರಿನಲ್ಲಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದಾವೆ ಇಲ್ಲಿ ನಾನು ಹೇಳ್ತೀನಿ ನೋಡಿ ಒಂದು ಮೈಸೂರು ಕೊಡಗು ಚಿಕ್ಕಮಗ್ಳೂರು ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ವೈವಿಧ್ಯಮಯ ದಟ್ಟ ಅರಣ್ಯ ಪ್ರದೇಶ ಇದೆ ಬಂಡೀಪುರ ನಾಗರಹೊಳೆ ಮಲಯ ಮದೇಶ್ವರ ಬೆಟ್ಟ ಪುಷ್ಪಗಿರಿ ಮುಂತಾದ ಪ್ರಸಿದ್ಧ ಅರಣ್ಯ ಪ್ರದೇಶಗಳಿಗೆ ಹತ್ತಾರು ಬಗೆಯ ಕಿರು ಅರಣ್ಯಗಳು ದೊರೆಯುತ್ತೆ ಸಾವಿರಾರು ಬುಡಕಟ್ಟು ಜನರ ಕಿರು ಅರಣ್ಯ ಉತ್ಪನ್ನಗಳು ಮ ವರಮಾನ ಆಹಾರ ಮೂಲವಾಗಿ ಮೈಸೂರು ಭಾಗದಲ್ಲಿ ಜಿಲ್ಲೆ ಅನೇಕ ಬುಡಕಟ್ಟುಗಳು ಸಮುದಾಯಗಳು ನೆಲೆ ಜೇನು ಕುರುಬರು ಅತಿ ಹೆಚ್ಚು ಜನಸಂಖ್ಯೆ ಬುಡಕಟ್ಟು ಜೇನು ಕುರುಬ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾವ ಇಲ್ಲಿ ಜೇನು ಕುರುಬ ಅಕ್ಕಿ ಪಿಕ್ಕಿ ಈ ಥರ ಸೊ ಅಕ್ಕಿ ಪಿಕ್ಕಿ ನಮ್ಗೆಲ್ಲ ಬಂದಿದ್ದು ಅಂದ್ರೆ ಬರ್ತಾವಿಲ್ಲ ಮುನ್ನ ತೋರಿಸ್ತೀನಿ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಕೊರಗ ಬುಡಕಟ್ಟು ಸಮುದಾಯ ಇದೆ ಕೊರಗಜ ದೇವರು ಬರ್ತಾರಲ್ಲ ಕೊರಗ ಹಿಂದುಳಿದ ಸಮುದಾಯವಾಗಿದೆ ಇದಾಗಿದೆ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಅಂದರೆ ಮಲೆ ಕುಡಿಯ ಮಲೆ ಕುಡಿಯರು ಮಲೆ ಕುಡಿಯರು ಕೊಡಗು ಓಕೆ ಇಂಪಾರ್ಟೆಂಟ್ ನೋಡಿ ಯಾಕಂದ್ರೆ ಬರ್ಬೋದು ಇದು ಕೊಡಗು ಇದು ಕೊಡಗು ಹಾಂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಂಡು ಬರ್ತಾರಪ್ಪ ಅಲ್ಲಿ ಇರ್ತಾರೆ ಬಟ್ ಹೆಚ್ಚಿಗೆ ಅಲ್ಲಿರ್ತಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ವಾಸಿಸುವ ಸೂಲಿಗರು ಮತ್ತೊಂದು ಬುಡಕಟ್ಟು ಸಮುದಾಯವಾಗಿದೆ ಇವರೆಲ್ಲರೂ ಎರವರು ಅಕ್ಕಿ ಪಿಕ್ಕಿ ಹಲೋ ಸರ್ ಮೇಧಾವರು ಮುಂತಾದ ಬುಡಕಟ್ಟು ಸಮುದಾಯಗಳಿವೆ ಎಲ್ಲಿ ಚಾಮರಾಜನಗರ ಹೀಗೆ ಒಂದು ಪಟ್ಟಿ ಮಾಡ್ಕೊಂಡು ನಾನು ಸುಮ್ಮನೆ ಸಪ್ರೇಟಾಗಿ ಇವಾಗ ಜಿಲ್ಲೆ ಬರೆಯೋದು ಇರೋದೇ ಮೂರು ಜಿಲ್ಲೆ ಉಡುಪಿ ದಕ್ಷಿಣ ಕನ್ನಡ ಚಾಮರಾಜನಗರ ಮೂರು ಜಿಲ್ಲೆಗಳು ಬರ್ಕೊಂಡು ಒಂದು ಪಟ್ಟಿ ಮಾಡಿಕೊಂಡು ಇಟ್ಕೊಂಡು ಬಿಟ್ಟರೆ ಮುಗೀತು ಸುಮ್ಮನೆ ಈಗ ಹೇಳ್ತಾ ಇದ್ರು ಅದು ಅಷ್ಟೊಂದು ನಿಮ್ಗೆ ಇದಾಗಲ್ಲ ನಾನು ಪಿ ಡಿ ಎಫ್ ಅಪ್ಲೋಡ್ ಮಾಡ್ತೀನಿ ಇಲ್ಲಾಂದರೆ ನೀವು ಸ್ಕ್ಯಾನ್ ಮಾಡಿ ನಾನು ಮೊದಲೇ ವೀಡಿಯೋದಲ್ಲಿ ಕ್ಯೂ ಆರ್ ಕೋಡ್ ಹಾಕಿದ್ದೀನಿ ಇದು ಗೌರ್ಮೆಂಟ್ ವೆಬ್ಸೈಟ್ದು ನಿಮ್ಮ ಮತ್ತೆ ಸಿಗುತ್ತೆ ಇಲ್ಲಾಂದರೆ ನಾನು ಪಿ ಡಿ ಎಫ್ನ ಲಿಂಕ್ನ ನಾನು ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಈ ಹುಲಿ ಕರ್ನಾಟಕದಾಗ ಎರಡನೇ ನಂಬ ಪ್ಲೇಸಲ್ಲಿದೆ ಸೊ ಹಾಗಾಗಿ ಇಲ್ಲಿ ಹುಲಿ ಒಂದು ಯೋಜನೆಗಳು ಜಾರಿಯಲ್ಲಿದ್ದಾವೆ ಹುಲಿ ರಕ್ಷಣೆಗಾಗಿ ಐದು ಹುಲಿ ಸಂರಕ್ಷಣೆ ಒಂದ್ರ ವಿಧಗಳಲ್ಲಿ ಮೂರು ಮೈಸೂರಿನಾಗೆ ಅದಾವೆ ಕರ್ನಾಟಕದಾಗ ಐದು ಆದ್ರೆ ಮೂರು ಇಲ್ಲಿ ಇದ್ದಾವೆ ಬಂಡೀಪುರ ನಾಗರಹೊಳೆ ಭದ್ರಾ ಹುಲಿ ಸಂರಕ್ಷಣೆ ಇವು ಮೂರು ಬಂಡೀಪುರ ನಾಗರಹೊಳೆ ಭದ್ರಾ ಹುಲಿ ಸಂರಕ್ಷಣಾ ಮೀಸಲು ಇವು ಮೂರು ಪ್ರದೇಶಗಳು ಟೋಟಲ್ ಐದು ಕರ್ನಾಟಕದಾಗ ಬಂಡೀಪುರ ನಾಗರಹೊಳೆ ಭದ್ರಾ ಇಲ್ಲಿ ಅದಾವ ಇನ್ನು ಬೆಂಗಳೂರಲ್ಲಿ ಒಂದು ಬಂತು ಬನ್ನೇರು ಇನ್ನೂ ಒಂದು ನೋಡೋಣ ಇದೇ ರೀತಿಯಲ್ಲಿ ಆನೆಗಳ ಸಂರಕ್ಷಣೆ ಯೋಜನೆ ಇಲ್ಲಿ ನಷ್ಟ ಅಂದಾಗ ಅದ ಅಂತಕ್ಕಾಗಿ ಹುಲಿ ಚರ್ಮಕಿಗೆ ಅವುಗಳು ಭೇಟಿ ಆಡ್ತಿದ್ರು ಹಾಗಾಗಿ ಅವುಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಹುಲಿ ಸಂರಕ್ಷಣೆ ಯೋಜನೆ ಮತ್ತು ಈ ಥರ ಆನೆ ಸಂರಕ್ಷಣೆ ಯೋಜನೆಗಳ ರಾಜ್ಯ ಸರ್ಕಾರ ಜಾರಿಗೆ ತಗೊಂಡು ಬಂದಿದ್ದದ ಪಕ್ಷಿಧಾಮಗಳು ಸಂರಕ್ಷಣಾಧಾಮಗಳು ಇವು ಕೂಡ ಜಾಸ್ತಿ ಅದಾವ ಇಲ್ಲಿ ಅದ ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ಕೊಕ್ಕರೆ ಬೆಳ್ಳೂರು ಮುಖ್ಯ ಪಕ್ಷಿಧಾಮಗಳು ಮೂರು ಮೇಲುಕೋಟೆ ವನ್ಯ ಮೃಗಧಾಮ ಕಾವೇರಿ ವನ್ಯ ಮೃಗಧಾಮ ವಲಯ ಮಹದೇಶ್ವರ ವನ್ಯ ಮೃಗಧಾಮ ಪುಷ್ಪಗಿರಿ ವನ್ಯ ಮೃಗಧಾಮ ಮುಂತಾದ ಮೈಸೂರು ಭಾಗದಲ್ಲಿ ಪ್ರಸಿದ್ಧ ವನ್ಯ ಮೃಗಧಾಮ ನಾಲ್ಕು ಮೂರು ಮೂರು ಓಕೆ ಹಾಂ ಮೈಸೂರು ಜಿಲ್ಲೆಯಲ್ಲಿ ರಾಜೀವ್ ಗಾಂಧಿ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವಿದೆ ಚಾಮರಾಜನಗರದಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವಿದೆ ಇದು ಬಂಡೀಪುರ ನಾವು ವಲಯ ಹೇಳತ್ತೀನಿ ಮೈಸೂರಲ್ಲ ಮತ್ತು ನೀವು ತಪ್ಪಿಳ್ಕೊಬಾರ್ದು ಮೈಸೂರಿನಾಗೆ ಅದಾವ ಅಂಥೇಳಿ ವಲಯಗಳು ಹೇಳಾಗತ್ತೀನಿ ನಾನು ಮೈಸೂರು ವಲಯದಾಗ ಸೊ ಸಟ್ಟಂತ ತಲೆಗೆ ಬಂದ್ಬಿಡಬೇಕು ಮೈ ವಲಯ ಅಂದ ತಕ್ಷಣ ಎಲ್ಲಿರ್ತದೆ ಚಾಮರಾಜನಗರ ಇರ್ತದ ಇಲ್ಲ ಮೈಸೂರು ಆ ಥರ ಒಂದು ಒಂದು ಸಣ್ಣದೊಂದು ಕ್ಲೂ ಅಲ್ಲಿ ಹೆಡ್ಡ ಎಂಬ ಕಾರ್ಯಾಚರಣೆಯ ಮೂಲಕ ಕಾರಣಗಳನ್ನು ಪಲ್ಗಿ ಪಳಗಿಸಲಾಗುತ್ತೆ ಓಕೆ ಕೃಷಿ ಅದೇ ಅಡಿಕೆ ತಂಬಾಕು ಕಾಫಿ ಇರುತ್ತೆ ಅಲ್ಲಿ ಕೋಳಿ ಸಾಕಾಣೆ ಅವು ಕಾಮನ್ ವರ್ಡ್ಸ್ ಇವೆಲ್ಲ ಅಷ್ಟೊಂದು ನಾನಲ್ಲಿ ಪ್ರಾಧಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ ಕಲೆ ಮತ್ತು ಸಾಹಿತ್ಯ ಹೇಳದ ಹೇಳಕ್ಕಾಗದಿರುವಷ್ಟು ದೊಡ್ಡ ಒಂದು ಇತಿಹಾಸ ಇದೆ ನಮ್ಮ ಕಲೆ ಮತ್ತು ಸಾಹಿತ್ಯಕ್ಕೆ ಮೈಸೂರು ವಿಭಾಗದಲ್ಲಿ ನೃತ್ಯ ಕಲೆ ಆಗಿರ್ಬೋದು ಶಿಲ್ಪಕಲೆ ಆಗಿರ್ಬೋದು ಅಲ್ಲಿ ಯಕ್ಷಗಾನ ಕುಣಿತ ಯಕ್ಷಗಾನ ಇದೆ ಕಡಲ ಕಡಲತೀರ ಮಂಗಳೂರಲ್ಲೆಲ್ಲ ಯಕ್ಷಗಾನ ಇದೆ ಉಡುಪಿಯಲ್ಲಿ ಕೊಡಗಿನಲ್ಲಿ ಅವ್ರದೇ ಆದ ಒಂದು ಕೊಡವ ಜನಾಂಗದೊಂದು ನೃತ್ಯ ಆಗಿರ್ಬೋದು ಒಂದೇ ಸಾಹಿತ್ಯ ಆ ಥರ ಇದೆ ಬೇರೆ ಬೇರೆ ರೀತಿಯಾಗಿದೆ ಇಲ್ಲಿ ಬಟ್ ಕಂಬಳ ಮಾಡ್ತಾರಲ್ಲಿ ಮಂಗಳೂರಲ್ಲಿ ಮೈಸೂರು ಅರಮನೆ ಕಲೆ ನೃತ್ಯ ಸಂಗೀತ ಮುಂತಾದ ಪ್ರೋತ್ಸಾಹ ಅವರು ಹೀಗೆ ಅಲ್ಲಿ ಕಲೆ ಮತ್ತು ಸ ಇದಕ್ಕೆ ಕಮ್ಮಿ ಇಲ್ಲ ಶಿಲ್ಪಕಲೆಗೆ ಸೋಮನಾಥ್ಪುರ ಆ ಥರ ಎಲ್ಲ ಪ್ರಸಿದ್ಧ ಅಲ್ಲಿ ಕೆಲವು ಪ್ರಮುಖ ಸಾಹಿತಿಗಳು ಕೂಡ ಇಲ್ಲಿಂದಿದ್ದಾರೆ ಚಿತ್ರ ನಟರು ಇಲ್ಲಿಂದಿದ್ದಾರೆ ಬಿ ಎಮ್ ಶ್ರೀ ಪಿ ಟಿ ಲಿ ಚೌಡಯ್ಯನವರು ಕೆ ಎಸ್ ನರಸಿಂಹಸ್ವಾಮಿ ಚ ಇತರ ದೇವರಾಜರು ಹೋರಾಟಗಾರರು ಮತ್ತು ಮುಖ್ಯಮಂತ್ರಿಗಳಾಗಿದ್ದವರು ಹೆಬ್ಬಾರವರು ಈ ಥರ ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ ಕರ್ನಾಟಕಕ್ಕೆ ಮೈಸೂರು ಭಾಗದಿಂದ ಇದೆ ಇನ್ನು ಇದು ಶಿಕ್ಷಣ ಇದನ್ನು ಮೈಸೂರು ವಿಶ್ವವಿದ್ಯಾಲಯ ಇದೆ ಎಲ್ಲಗಳ ಮೀ ಏಕಶೀಲ ವಿಗ್ರಹ ಹಾಳೆಬೀಡು ಮೂಡಬಿದ್ರೆ ಮುಂತಾದ ವಿಶೇಷ ಕೆತ್ತನೆಗಳನ್ನು ಕೂಡ ನಾವಲ್ಲಿ ನೋಡ್ಬೋದು ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಅಲ್ಲಿದ್ದಾರೆ ಇದ್ದಾರೆ ನೋಡಿ ಆವಾಗಿನ ಕಾಲದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಜೀವನನೇ ಮುಡುಪಾಗಿಟ್ಟಿದ್ದರು ಅಂತ ಯಾರು ಗೋಡು ರಾಮಚಂದ್ರ ಅವರು ಗಾಂಧೀಜಿ ಅನ್ವಯಗಳಾಗಿದ್ದರು ಮಂಗಳೂರಿನ ಕುದ್ಮಲ್ ರಂಗರಾವ್ ಅಸ್ಪೃಶ್ಯತೆ ಮತ್ತು ಇವರು ಅಸ್ಪೃಶ್ಯತೆಗಾಗಿ ಹೋರಾಟ ಮಾಡಿದರು ಆವಾಗಿನ ಕಾಲದಾಗೆ ಕುಬ್ಬಿ ವೀರಾಣ ಅವರು ಈ ಥರ ಅನೇಕ ಜನರು ಕಾಂಟ್ರಿಬ್ಯೂಷನ್ ನೀಡಿ ಒಂದು ಮೈಸೂರು ಸಂಸ್ಥಾ ಸಂಸ್ಥಾನದ ಅಡಿಯಲ್ಲೇ ಬರ್ತಿತ್ತು ಐ ಥಿಂಕ್ ಕೊಡಗು ಮತ್ತು ಮಂಗಳೂರು ಬೇರೆ ಅವರ ಆಳ್ವಿಕೆಯಲ್ಲಿದ್ದು ಒಟ್ಟಾಗಿ ಮೈಸೂರು ವಿಭಾಗದಲ್ಲಿ ಮುಖ್ಯವಾಗಿ ನದಿಗಳು ಮತ್ತು ಒಂದು ಬುಡಕಟ್ಟು ಜನಾಂಗಗಳು ಬರ್ತವೆ ರಾಷ್ಟ್ರೀಯ ಉದ್ಯಾನಗಳು ವನ್ಯಜೀವಿ ಧಾಮಗಳು ಪಕ್ಷಿ ಧಾಮಗಳು ಅಂಥವುಗಳನ್ನು ಇಂಪಾರ್ಟೆಂಟ್ ಆಗಿರೋದನ್ನು ನೋಡಿಕೊಂಡು ನಾವು ಒಂದು ಸಪ್ರೇಟ್ ನೋಟ್ ಮಾಡಿಕೊಂಡ್ರೆ ಓದೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೀಡ್ ಆಗ್ಬೋದು ಬಟ್ ಇವಾಗ ನಾವಿನ್ನು ಒಂದನೇ ಚಾಪ್ಟರಲ್ಲಿ ಮೂರನೇ ಟಾಪಿಕ್ ಮಾಡ್ತಾಯಿದ್ದೀವಿ ಹಾಗಾಗಿ ವಿಡಿಯೋಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾವು ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ಕಲಬುರ್ಗಿ ವಿಭಾಗ ನೋಡೋಣ ಕಲಬುರ್ಗಿ ವಿಭಾಗ ನೋಡೋದಾದ್ರೆ ಇಲ್ಲಿ ಕಲಬುರ್ಗಿ ವಿಭಾಗದಲ್ಲಿ ಈಗ ಪ್ರೆಸೆಂಟ್ ಏಳು ಜಿಲ್ಲೆಗಳಿದ್ದಾವೆ ಮೊದಲು ಯಾದಗಿರಿ ಮತ್ತು ವಿಜಯನಗರ ಹೊರತುಪಡಿಸಿ ಐದು ಜಿಲ್ಲೆಗಳಿದವು ಕಲಬುರ್ಗಿ ವಿಭಾಗದಾಗ ಸ್ಪೆಷಲಿ ಕಲಬುರ್ಗಿ ಕೇ ಕೇಂದ್ರಾಡಳಿತ ಪ್ರದೇಶ ಆಡಳಿತ ಪ್ರದೇಶ ಇದೆ ಕಲಬುರ್ಗಿ ಬೀದರ್ ಬಳ್ಳಾರಿ ವಿಜಯನಗರ ರಾಯಚೂರು ಕೊಪ್ಪಳ ಮತ್ತು ಯಾದಗಿರಿ ಜಿಲ್ಲೆಗಳದಾವೆ ಆರಂಭದಾಗ ನಾಲ್ಕು ಇರ್ತಾವೆ ಹತ್ತೊಂಬತ್ತು ತೊಂಬತ್ತೂವರ್ದಾಗ ರಾಯಚೂರು ವಿಭಜನೆ ಮಾಡಿ ಕೊಪ್ಪಳ ಆಗ್ತದೆ ಅಲ್ಲಿಂದ ರಚಿಸಲಾಗ ಕಲಬುರ್ಗಿ ವಿಭಜಿಸಿ ಯಾದಗಿರಿ ಮಾಡ್ತಾರೆ ಎರಡು ಸಾವಿರ ಹತ್ತರೊಳಗೆ ಆಮೇಲೆ ಈಗ ಇಪ್ಪತ್ತೊಂದು ಅಕ್ಟೋಬರ್ ಎಡಿಗೆ ಬಳ್ಳಾರಿ ವಿಭಜಿಸಿ ವಿಜಯನಗರ ಅಂತ ಮಾಡ್ತಾರೆ ಆಲ್ಮೋಸ್ಟ್ ಇದು ಗೊತ್ತಿರೋದೆ ಸೊ ಒಂದು ಸ್ಟೇಟ್ ಲೈನ್ ಬಿಡ್ರಿ ಕಟ್ ಆಗಿಬಿಡ್ತದೆ ಈ ಕಡೆ ಬೀದರ್ ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ವಿಜಯನಗರ ಕೊಪ್ಪಳ ಒಂದು ಬರ್ತದೆ ಸೊ ಸಿಂಪಲ್ ಏನಿಲ್ಲ ನೆಕ್ಸ್ಟ್ ಬಂದ್ರೆ ಚಾರಿತ್ರಿಕ ಹಿನ್ನೆಲೆ ಕಲಬುರಗಿಗೆ ತನ್ನದೇ ಆದ ಒಂದು ಶ್ರೀಮಂತವಾದ ಪ್ರ ಚಾರಿತ್ರಿಕ ಹಿನ್ನೆಲೆಯಲ್ಲಿ ಯಾಕಂದ್ರೆ ಇತಿಹಾಸ ಪೂರ್ವ ಪಡುವಳಿಕೆಗಳಲ್ಲಿ ಸಿಕ್ಕಿದಾವೆ ಚರಿತ್ರೆ ಆರಂಭದಾಗ ಮೌರಾರಿಯಲ್ಲಿ ಬಂದು ಹೋಗಿದ್ರು ಚಂದ್ರಗುಪ್ತ ಮೌರ್ಯಲ್ಲಿ ಇಲ್ಲಿ ಬಂದಿದ್ರು ಅಂತ ಕೂಡ ಪ್ರತೀತಿ ಇದೆ ಸನ್ನತ್ತಿಗೆ ನಂತರ ಶಾ ಶಾತ್ವಾಹನರ ಒಳಪಡ್ತು ಅಶೋಕ ಅನೇಕ ಶಿಲಾಶಾಸನಗಳು ಇಲ್ಲಿ ಸಾಮಾನ್ಯ ಸಾಂಬಾಶಕ್ಕೆ ಎಂಟನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಸಾಮ್ರಾಜ್ಯ ಆಳ್ವಿಕೆ ನಡೆಸಿದ ಪ್ರಸಿದ್ಧ ರಾಷ್ಟ್ರಕೂಟ ಮನೆತನ ಅಂತಂದ್ರೆ ದೊಡ್ಡ ಪ್ರಸಿದ್ಧ ರಾಜಮನೆತನದು ರಾಜಧಾನಿಯಾಗಿ ಮಳಿಕೇಡು ಮಳಿಕೇಡು ಒಂದು ನದಿ ಕಾಗಿಣ ನದಿ ದಂಡೆ ಮೇಲೆ ಕಂಡು ಬರ್ತದೆ ಕಲಬುರಗಿ ಜಿಲ್ಲೆಗೆ ಅದು ಅಲ್ಲಿ ಒಬ್ಬ ಸೇನಾಧಿಪತಿ ಆಗಿದ್ದ ತೈಲಪ್ಪ ಒಂದು ಸಮಯ ನೋಡಿಕೊಂಡು ಇದು ಈ ರಾಷ್ಟ್ರಕೂಟ ವಂಶನ ಕೊನೆಗೊಣಿಸಿ ಕಲ್ಯಾಣ ಚಾಲಕರು ವಂಶ ಮಾಡ್ಕೊಂಡ್ಬಿಡ್ತಾನೆ ಆಮೇಲೆ ಅದು ಅರಮನೆಗೆ ಬೆಂಕಿ ಹಚ್ಚಿ ಎಲ್ಲ ನಾಶ ಅಂತ ಅದು ಇತಿಹಾಸ ಇತಿಹಾಸ ನೋಡೋಣ ಅವಾಗ ನಾವು ಹೌದಾ ಕಲ್ಯಾಣ ಕಲಬುರಗಿ ಭಾಗ್ಯ ಸೇರಿದ್ದು ಮುಂದೆ ಯುಗದಲ್ಲಿ ಬಹುಮನಿಯ ಅರಸರು ಅಧಿಕಾರಕ್ಕೆ ಬಂದು ರಾಜಧಾನಿ ಕಲಬುರಗಿ ಆಗಿತ್ತು ಬಹುಮನಿ ಮತ್ತು ವಿಜಯನಗರ ಸಾಮ್ರಾಜ್ಯ ಪತನದ ನಂತರ ಕಲಬುರಗಿ ಪ್ರದೇಶ ಹೈದರಾಬಾದ್ ನಿಜರಾಳಕ್ಕೆ ಹೋಗ್ತಾ ನಲವತ್ತೆಂಟರ ತನಕ ಇದು ನಿಜ ಆಳ್ ಕಲೆ ಇರ್ತದೆ ಐವತ್ತಾರಕ್ಕೆ ಬೀದರ್ ಏನು ಸ್ಟೇಟ್ ಇದಾಗ್ತಲ್ಲ ಆವಾಗ ಬೀದರ್ ಮತ್ತು ಕಲಬುರ್ಗಿ ಮತ್ತು ರಾಜ್ಯಗಳು ಕರ್ನಾಟಕದಲ್ಲಿ ವಿಲೀನಗೊಳ್ತಾವೆ ಕಲಬುರಗಿ ವಿಭಾಗೀಯ ಕೇಂದ್ರವಾಗಿದೆ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದ ಅಭಿಜಿತಾ ಬಳ್ಳಾರಿ ಕರ್ನಾಟಕದಲ್ಲಿ ವಿಲೀನಗೊಂಡದ ಓಕೆ ಇಷ್ಟು ಬಹುಮನಿ ಮತ್ತು ವಿಜಯನಗರ ನಂತರ ಅನೇಕ ಪಾಳ್ಯಗಾರರು ಈ ಪ್ರದೇಶದಲ್ಲಿ ಸ್ವತಂತ್ರರಾದರು ನಮ್ಮ ಶಾಪುರ ನಾಯ ನಾಯಕರಾಗಿರ್ಬೋದು ಹರಪ್ನಹಳ್ಳಿ ಜರಿಮಲೆ ಸಂಡೂರು ಸುರಪುರ ಸಾರಿ ಸುರಪುರ ಪಾಳ್ಯಗಾರರು ಪ್ರಸಿದ್ಧರಾಗಿದ್ದರು ಸುರಪುರ ನಾಯಕ ಕೃಷ್ಣಪ್ಪ ನಾಯಕರು ಕಾಲಾವಕಾಶದ ಮೇಲೆ ಅವರ ಮಗ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದರು ಕಾಲಾವಶರಾದ ಮೇಲೆ ಸಾರಿ ಪ್ರಥಮ ಸ್ವಂತ ಸಂಗ್ರಾಮ ಬಗ್ಗೆ ತಿಳಿದುಕೊಂಡಿದ್ದ ವೆಂಕಟಪ್ಪ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಟ ಕೇಳಿದರು ಆದರೆ ವೆಂಕಟಪ್ಪ ನಾಯಕರನ್ನು ಸೆರೆ ಬ್ರಿಟಿಷರು ಅವರನ್ನು ಸೆರಮನೆ ಕಟ್ಟಿದರು ಬ್ರಿಟಿಷರು ಸುರೂಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕೊಡುಗೆಯಾಗಿ ನೀಡಿದರು ನೋಡಿ ಯಾರ ಜಾಗ ಯಾರಿಗೆ ಕೊಡುಗೆ ನೀಡುತ್ತಾರೆ ಬೀದರ್ ಕಲಬುರಗಿ ರಾಯಚೂರು ಜಿಲ್ಲೆಗಳ ನಿಜಾಮ ಸಂಸ್ಥಾನದ ಭಾಗವಾಗಿದ್ದ ಈ ಜಿಲ್ಲೆಗಳಲ್ಲಿ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಐವತ್ತಾರರಲ್ಲಿ ಕರ್ನಾಟಕ ವಿಲೀನಗೊಳ್ತಾಯಿವೆ ಓಕೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಮೋಚನಾ ಹೋರಾಟ ಮುಖ್ಯವಾಗಿರುವಂಥದ್ದು ಭಾಳ ಸ್ಟ್ರಗಲ್ ಮಾಡಿದ್ದಾರೆ ಅನೇಕ ಜನ ಒಂದು ವರ್ಷ ಯಾಕಂದ್ರೆ ಒಂದು ಅಗ್ರಿಮೆಂಟ್ ಅಲ್ಲಿ ಸರ್ದಾರ್ ಪಟೇಲ್ ಅವರು ವಲ್ಲಭಾಯಿ ಪಟೇಲ್ ಅವರು ಮತ್ತು ಹೈದರಾಬಾದ್ ಅವರಿಂದ ಒಂದು ವರ್ಷದವರೆಗೂ ನೀವು ಏನು ಮಾಡಲ್ಲ ನಾವು ಏನು ಮಾಡೋದು ಮಾಡೋದು ಬೇಡ ಅಂತ ಒಂದು ಅಗ್ರಿಮೆಂಟ್ ಆಗಿರ್ತದೆ ಸೊ ಅದ್ರ ಪ್ರಕಾರ ಭಾಳ ದಬ್ಬಾಳಿಕೆ ಆಗ್ತದೆ ಇಲ್ಲಿ ಸೊ ಅಲ್ಲಿ ಅನೇಕ ಜನ ಹೋರಾಟ ಮಾಡಿದ್ದಾರೆ ಅದರಾಗ ಸರ್ದಾರ್ ಶ್ರಾವಣಗೌಡ ಏನಂಬಾರ ಶಿವಮೂರ್ತಿ ಅಳವಂಡಿ ಶಿರೂರು ವೀರಭದ್ರಪ್ಪ ಪ್ರಭುರಾಜ್ ಪಾಟೀಲ್ ಈ ಒಂಥರ ರಂಗನಾಳ್ ಪುಂಡ್ಲಿಕಪ್ಪ ಮುಂತಾದವರು ನಿಜಾಮ್ ಶಾಹಿಯವರ ವಿರುದ್ಧ ಹೋರಾಟ ಮಾಡ್ತಾರೆ ಪ್ರಾಕೃತಿಕ ಸಂಪನ್ಮೂಲ ಅನ್ಬೇಕಾದ್ರೆ ಬಳ್ಳಾರಿ ಮೈನಿಂಗ್ಸಿಗೆ ಪ್ರಸಿದ್ಧಿ ಆಗ್ಯದ ಎಸ್ಪೆಷಲಿ ಬಳ್ಳಾರಿಯಲ್ಲಿ ಒಂದು ಬೆಳ್ಳಿ ಸಿಗ್ತದೆ ಸಿಲಿಕಾ ಚಿನ್ನ ಸಿಗ್ತದೆ ಕಬ್ಬಿಣದ ಕಬ್ಬಿಣದಾದ್ರೂ ಸಿಗ್ತದೆ ಸುಣ್ಣದ ಕಲ್ಲು ಗುಲ್ಬರ್ಗದಾಗೆ ಸಿಗ್ತದೆ ಮ್ಯಾಗ್ನೀಸ್ ಆದರೂ ಬಳ್ಳಾರಿ ಒಳಗೆ ಸಿಗ್ತದೆ ಗ್ರಾನೈಟ್ ಶಿಲೆ ವಿಭಾಗ ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಬರ್ತಾವೆ ಬಳ್ಳಾರಿ ತುಂಗಭದ್ರಾ ಅಣೆಕಟ್ಟು ದೊಡ್ಡದು ಕಬ್ಬಿಣ ಕೈಗಾರಿಕೆಗೆ ಫೇಮಸ್ಸು ಚಿನ್ನಹಟ್ಟಿ ರಾಯಚೂರು ಸೊ ಹಾಗೆ ಇಲ್ಲೊಂದು ಕರಡಿ ಇದಿದೆ ಒಂದು ಮೊನ್ನೆ ರೀಸೆಂಟ್ ಒಂದು ಎಕ್ಸಾಮಲ್ಲಿ ಕೇಳಿದರು ಈ ಭಾಗ ಅರಣ್ಯ ಕೊರತೆ ವಿಭಾಗವಾಗಿದೆ ಜಾಸ್ತಿ ಅಲ್ಲ ಟೋಟಲಿ ಇಲ್ಲಿ ಅರಣ್ಯ ಕಡಿಮೆ ಇದೆ ಹಾಗಾಗಿ ದೊಡ್ಡ ವನ್ಯಮೃಗಗಳು ಇಲ್ಲಿಲ್ಲ ಲಂಗೂರ್ ಜಿಂಕೆ ನರಿ ಮಂಗಳ ಕರಡಿ ತೋಳಗಳು ನಾಯಿ ಮುಂತಾದ ಪ್ರಮುಖ ಮುಖಗಳಲ್ಲಿ ಕಂಡು ಬಳ್ಳಾರಿ ಜಿಲ್ಲೆಯಲ್ಲಿ ದರೋಜಿ ಕರಡಿ ಧಾಮ ಎಕ್ಸಾಂಪಲ್ ಬಂದು ಇದು ರೀಸೆಂಟಾಗಿ ಬಳ್ಳಾರಿ ಜಿಲ್ಲೆ ಒಳಗಾದ ನೋಡಿ ಕಪ್ಪತ್ತು ಗುಡ್ಡ ಏನೇನು ಆಪ್ಷನ್ ಇದು ಚಿತ್ರದುರ್ಗದ್ದು ಹಾಕಿಬಿಟ್ಟಿದ್ರು ಬಟ್ ದರೋಜಿ ಕರಡಿ ಧಾಮ ಬಳ್ಳಾರಿ ಜಿಲ್ಲೆ ಒಳಗಾದ್ರು ಕೃಷಿ ಹೈನುಗಾರಿಕೆ ಇಲ್ಲಿ ನೀರು ಕಡಿಮೆ ಅಷ್ಟಕ್ಕೆ ಅಷ್ಟೇ ನದಿಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನೀರಾವರಿ ಇದೆ ಮತ್ತು ಇಲ್ಲಿ ಕಲಬುರ್ಗಿ ತೊಗರಿ ಕಣಜ ಹಾಗಾಗಿ ರಾಯಚೂರು ಭತ್ತದ ಕಣಜ ಏನೇನು ಸೋರ್ಸಿದಾವೆ ಅದ್ರ ಪ್ರಕಾರ ಇಲ್ಲಿ ಒಂದು ಇದು ಕೂಡ ನಡೀತಾ ಇದೆ ಕೃಷಿ ಸನ್ನತಿ ಖಜಾ ಬಂದೇನವಾಜ್ ದರ್ಗಾ ಬೀದರ್ ಜಿಲ್ಲೆಯಲ್ಲಿ ಕೋಟೆ ಬಸವಕಲ್ಯಾಣ ಇವೆಲ್ಲ ಒಂದು ಕಲೆ ಹೆಸರುವಾಸಿಯಾಗಿದ್ದು ಮತ್ತು ಒಂದು ಇತಿಹಾಸ ಉಳ್ಳಂಥ ಸ್ಥಳಗಳಿವೆ ಸಾಹಿತ್ಯ ಸಾಹಿತ್ಯ ಸರಿಯಾಗಿ ಇವೆಲ್ಲ ನೋಡಬೇಕಾದ್ರೆ ಬಸವಣ್ಣನವರು ಹನ್ನೆರಡನೇ ಶತಮಾನದ ವಚನ ಚಳುವಳಿ ಮಾಡಿರೋಂಥದ್ದು ಸ್ಪೆಷಲಿ ಒಂದು ಬಸವ ಕಲ್ಯಾಣ ಅದಕ್ಕೆ ದೊಡ್ಡ ಒಂದು ಇದೊಂದು ಏನು ಬೇಕಾಗಿಲ್ಲ ಬಟ್ ಏನೇ ಆದರೂ ಒಂದು ಆ ಒಂದು ದಕ್ಷಿಣ ಕರ್ನಾಟಕದ ಏನು ಆಚರಣೆ ಇದೆ ಅದಕ್ಕೂ ಭಾಳ ಡಿಫ್ರೆಂಟ್ ಆಗಿದೆ ನಮ್ಮದು ಯಾಕಂದರೆ ದಬ್ಬಾಳಿಕೆ ಉತ್ತರ ಕರ್ನಾಟಕದಾಗ ದಬ್ಬಾಳಿಕೆ ಮರಾಠರು ದಬ್ಬಾಳಿಕೆ ಮಾಡಿದ್ದಾರೆ ಈ ಕಡೆ ನಿಜಾಮರು ಮಾಡಿದ್ದಾರೆ ಮತ್ತು ಬ್ರಿಟಿಷರು ಮಾಡಿದ್ದಾರೆ ಹಾಗಾಗಿ ಎಲ್ಲರೂ ದಬ್ಬಾಳಿಕೆ ಆಗಿದ್ದಾರೆ ಇಲ್ಲಿ ಮತ್ತು ಒಂದು ಸ್ಪೆಸಿಫಿಕ್ ಆಗಿ ಅದೇ ಥರದಂಗೆ ಏನಿಲ್ಲ ನಾವು ಮ ಈ ಕಡೆ ಜನ ಮರಾಠಿ ಮಾತಾಡ್ತಾರೆ ಕನ್ನಡ ಮಾತಾಡ್ತಾರೆ ಹಿಂದಿ ಮಾತಾಡ್ತಾರೆ ಕನ್ನಡದ ಒಂದು ಶಾಸ್ತ್ರೀಕೃತ ಕವಿರಾಜ ಮಾರ್ಗ ರಾಷ್ಟ್ರಕೂಟ ಆಳ್ವಿಕೆಯಲ್ಲಿದ್ದಾಗೆ ಆದಿಕವಿ ಪಂಪರಸ ಅರಸ ಕೆರೆ ನೀಡಿದ ರಾಜೇಶ್ವರ ತನ್ನ ಮಹತ್ವದ ಕಾವ್ಯ ವಿಕ್ರಮಾರ್ಜುನ ವಿಜಯ ರಚಿಸಿದರು ಕನ್ನಡದ ಮೊದಲ ರತ್ನತ್ರಯರನ್ನು ಗುರುತಿಸ ಗುರುತಿಸಲಾಗುತ್ತದೆ ಸೊ ಈ ಭಾಗದಾಗ ಕವಿರಾಜ ಮಾರ್ಗ ಶಕ್ತಿ ಪತಂಗ ಅವರು ಆಳ್ವಿಕೆ ಬರೆದಿರುವಂಥದ್ದು ಅವರು ಬರೆದಿದ್ದು ಕೂಡ ಇಲ್ಲೇ ಇವರು ರಾಷ್ಟ್ರದಲ್ಲಿನೇ ಪಂಪ ಪೊನ್ನ ರನ್ನ ಎಲ್ಲರೂ ಈ ಯುಗಕ್ಕೆ ಸೇರಿದವರಾಗ್ತಾರೆ ಮತ್ತು ದರ್ಪಣ ಕೂಡ ಕೆ ಸಿ ರಾಜ ಕಲಬುರಗಿ ಜಿಲ್ಲೆಗೆ ಸೇರಿದವರಾಗ್ತಾರೆ ಕೆ ಸಿ ರಾಜ ಅವರು ಅದೆಲ್ಲದಕ್ಕೂ ಮಿಗಿಲಾಗಿ ಬಸವಣ್ಣನವರು ದಾಸ ಸಾಹಿತ್ಯ ಸ್ಟಾರ್ಟ್ ಮಾಡ್ತಾರೆ ಪುರಂದರದಾಸರಾಗಿರ್ಬೋದು ರಾಯಚೂರು ಜಿಲ್ಲೆಯ ದಾಸ ಸಾಹಿತ್ಯದ ತರವರು ಶ್ರೀ ವ್ಯಾಸರಾಯರ ನೇತೃತ್ವದಲ್ಲಿ ದಾಸಕೂಟವನ್ನು ರೂಪಿಸಲಾಯಿತು ಪುರಂದರದಾಸರು ಕನಕದಾಸರು ರಾಘವೇಂದ್ರ ತೀರ್ಥರು ಮುಂತಾದ ಕೀರ್ತನೆಗಳನ್ನು ರಚಿಸಿದರು ಹೀಗೆ ಯಾವುದೋ ಒಂದು ಕೊರತೆ ಇಲ್ಲದಂಗೆ ಅಂಥ ಬಿಕ್ಕಟ್ಟಿನ ಒಳಗೂ ನಮ್ಮ ಕಲೆ ಸಾಂಸ್ಕೃತಿಕ ಎಲ್ಲವನ್ನು ತಗೊಂಡು ಬಂದಿದ್ದಾರೆ ಹಾಗಾಗಿ ಎಜುಕೇಷನಲ್ಲಿ ಸ್ವಲ್ಪ ಸ್ಲೋ ಇತ್ತು ಬಟ್ ಆದರೂ ಕೂಡ ಜನ ಇಲ್ಲಿ ಯಾ ಯಾವುದಕ್ಕೂ ಇದು ಮಾಡಲಿಲ್ಲ ಹಿಂದಲಿಲ್ಲ ಒಂದು ಯೂನಿವರ್ಸಿಟಿ ಹೀಗೆ ಕಲಬುರಗಿ ವಿಭಾಗದ ಒಂದಿಷ್ಟು ಮಾಹಿತಿ ಕೂಡ ಇಲ್ಲಿ ಶೇರ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಸೊ ಆರನೇ ಕ್ಲಾಸ್ ಬುಕ್ಕು ಅಂದರೆ ಅಷ್ಟೊಂದು ಡೀಪಾಗಿ ಏನಿರಲ್ಲ ಆರನೇ ತರಗತಿ ವಿದ್ಯಾರ್ಥಿಯ ಏನು ಗ್ರಹಿಕೆ ಇರುತ್ತೆ ಆ ಒಂದು ಇದ್ರ ಮೇಲೆ ಬುಕ್ ತೆಗೆದಿರ್ತಾರೆ ಸೊ ನೆಕ್ಸ್ಟ್ ಇದನ್ನು ಪ್ಯೂ ಅಥವಾ ಪ್ಯೂ ಓದಿದ್ರೆ ಭಾಳ ಡೀಪಾಗಿರುತ್ತೆ ಒಂದು ರಾಜಮಂಥಗಳನ್ನು ಸಪ್ರೇಟಾಗಿ ನೋಡಿದಾಗ ರಾಷ್ಟ್ರಕೂಟರಾಗಿರ್ಬೋದು ಕಲ್ಯಾಣ ಚಾಲೂಕರಾಗಿರ್ಬೋದು ಬಹುಮನಿ ಸಾಮ್ರಾಜ್ಯ ಆಗಿರ್ಬೋದು ಈ ಥರ ನೋಡಿದಾಗ ನಮಗೆ ಇನ್ನೂ ಡೀಪಾಗಿ ಸೋರ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓ ಇದು ಪಾಡ್ ತ್ರೀ ನೋಡೋಣ ಮುಂದೆ ನಾನು ಆದರೆ ಸಾಧ್ಯ ಆದರೆ ಬೇಗ ಬೇಗ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಓಕೆ ಥ್ಯಾಂಕ್ ಯು